ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಎಂ ಚಂದ್ರಶೇಖರ್ ಕೊರೋನಾಗೆ ಬಲಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ನಿಧನ ಹೊಂದಿದ ಖ್ಯಾತ ನಿರ್ಮಾಪಕ ಕೋಟಿರಾಮು ಅವರನ್ನ ಕಳೆದುಕೊಂಡಿರೋ ದುಃಖ ಮಾಸುವ ಮೊದಲೇ ಮತ್ತೋರ್ವ ನಿರ್ಮಾಪಕನ ಸಾವು ಚಿತ್ರರಂಗಕ್ಕೆ ಆಘಾತ ತಂದಿದೆ. ನಿಮಿಷಾಂಬ ಪ್ರೊಡಕ್ಷನ್ನ ಅಣ್ಣಯ್ಯ ಬಿಂದಾಸ್ ಏನೋ ಒಂಥರ ರನ್ನ ಸೇರಿದ ಹಾಗೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದ ಸ್ಯಾಂಡಲ್ವುಡ್ನ ಅನ್ನದಾತನನ್ನ ಕೊರೋನಾ ಬಲಿ ಪಡೆದಿದೆ. ಕಳೆದ 23 ದಿನಗಳ ಹಿಂದೆ ಚಂದ್ರಶೇಖರ್ ಅವರಿಗೆ ಕೋವಿಡ್ ಪಾಸಿಟಿವ್ ಆಗಿತ್ತು. ನಂತರ ಮಣಿಪಾಲ್ ಸೆಂಟರ್ಗೆ ದಾಖಲಾಗಿದ್ರು. ಬಳಿಕ ಕೋವಿಡ್ನಿಂದ ಗುಣಮುಖರಾಗಿದ್ರು. ಶ್ವಾಸಕೋಶ ಸಮಸ್ಯೆ ಉಲ್ಬಣವಾಗಿ ಇಂದು ನಿಧನರಾಗಿದ್ದಾರೆ. ನಿರ್ಮಾಪಕ ಚಂದ್ರಶೇಖರ್ ಇತ್ತೀಚೆಗಷ್ಟೇ ನಿರ್ದೇಶಕ ಮಂಜು ಮಾಂಡವ್ಯ ನಿರ್ದೇಶನದ ಉಪೇಂದ್ರ ನಟನೆಯ ಹೊಸ ಸಿನಿಮಾವನ್ನು ಅನೌನ್ಸ್ ಮಾಡಿದ್ರು. ಆದರೆ ವಿಧಿಯಾಟ ಬೇರೆನೇ ಆಗಿತ್ತು. ಸಿನಿಮಾ ಸೆಟ್ಟೇರೋ ಮೊದಲೇ ಇಹಲೋಕ ತ್ಯಜಿಸಿದ್ದಾರೆ.